ಪ್ರವಾಹದಿಂದ ನಲುಗಿ ಹೋದ ಉತ್ತರ ಕರ್ನಾಟಕದ ಸಾವಿರಾರು ರೈತರು ಇವತ್ತು ಅಧಿವೇಶನ ಶುರುವಾದ ಬೆನ್ನಲ್ಲೇ ಬೆಂಗಳೂರಿಗೆ ಬಂದು ತಮ್ಮ ರಣಕಹಳೆಯನ್ನು ಮೊಳಗಿಸಿದರು. ಪರಿಹಾರ ಆಗ್ರಹಿಸಿ ರಾಜ್ಯದ ಎಲ್ಲ ಜಿಲ್ಲೆಗಳ ರೈತರು ಮೆಜೆಸ್ಟಿಕ್ನ ರೈಲ್ವೆ ನಿಲ್ದಾಣದಲ್ಲಿ ಸೇರಿದರು. ಇನ್ನು ಈ ವೇಳೆ ಮೋದಿ, ಯಡಿಯೂರಪ್ಪ ಎಲ್ಲ ರಾಜ್ಯ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ರು. ನಿಮಗೆ ತಾಕತ್ತಿದ್ದರೆ ಬೆಳಗಾವಿನಲ್ಲಿ ಅಧಿವೇಶನ ಮಾಡಿರಿ ಅಂತ ಸವಾಲು ಹಾಕಿದ್ರು. ನೋಡಬಾರದ್ದನ್ನೆಲ್ಲ ನೋಡಿ, ಎಲ್ಲಿ ಸದನದ ಒಳಗಡೆ ನಾವು ರಿಜೆಕ್ಟ್ ಮಾಡಿದ್ದವ್ರನ್ನೆಲ್ಲ ಯಾರ್ಯಾರನ್ನೋ ಅಧಿಕಾರಕ್ಕೆ ತಂದು, ಅದು ಮೋಸ್ಟ್ಲಿ ಡಿ ಸಿ ಎಮ್ಗೆ ಇರಬೇಕು, ಇದನ್ನೆಲ್ಲ ಮಾಡಿದವರು ನೀವು, ಕಾನೂನು ಮಂತ್ರಿ ಮಾಧುಸ್ವಾಮಿ, ಕಂದಾಯ ಮಂತ್ರಿ ಅಶೋಕ್ ಅವರು, ನಿಮಗೆಲ್ಲ ಟೈಮೇ ಇಲ್ವಾ? ಅಪ್ಪ ತೇಜಸ್ವಿ ಸೂರ್ಯ, ಇನ್ನು ಚಿಕ್ಕ ಹುಡುಗ ಇದ್ದೀ, ವಾಸ್ತವ ಅರಿತು ಮಾತನಾಡು ಅಂತ ಅವರೆಲ್ಲ ತರಾಟೆಗೆ ಎತ್ಕೊಂಡು ಆಮೇಲೆ ಫ್ರೀಡಮ್ ಪಾರ್ಕ್ವರೆಗೆ ಅಲ್ಲಿಂದ ಮೆರವಣಿಗೆಯನ್ನು ಮಾಡಿದ್ರು. ಬಿಗಿ ಪೊಲೀಸ್ ಬಂದೋಬಸ್ತ್, ನಿರೀಕ್ಷೆಯಂತೆ ಟ್ರಾಫಿಕ್ ಜಾಮ್. ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಬಂದು ಸಮಾಧಾನ ಮಾಡೋಕ್ಕೆ ಹೋದರೂ ಆಗಲಿಲ್ಲ. ಮಧ್ಯಾಹ್ನ ಮಳೆ ಬಂದಾಗಲೂ ಪ್ರತಿಭಟನೆ ಮುಂದುವರೆಸಿದ್ರು, ಅಹೋರಾತ್ರಿ ಧರಣಿಗೆ ಸಜ್ಜಾದರು. ಆಮೇಲೆ ಮುಖ್ಯಮಂತ್ರಿಗಳೇ ಅವರಿಗೆ ಆಹ್ವಾನ ಕೊಟ್ಟು ವಿಧಾನಸೌಧಕ್ಕೆ ಕರೆಸಿ ಸಂಧಾನ ಮಾಡಿದ್ರು, ಮಾತಾಡಿದ್ರು. 15 ದಿನಗಳ ಗಡುವು ಕೊಟ್ಟು ರೈತರು ತಮ್ಮ ಚಳವಳಿಯ ಪ್ರತಿಭಟನೆಯನ್ನು ಸದ್ಯಕ್ಕೆ ನಿಲ್ಲಿಸಿದರು. ಗಾಡಿ ಒಂಚೂರು ಇನ್ನೊಂಚೂರು ಕೆಳಗಡೆ ವಿಧಾನಸಭೆಯಲ್ಲಿ ಬ್ಲೂ ಫಿಲ್ಮ್ ನೋಡಿ ಮಂತ್ರಿ ಸ್ಥಾನ ಕಳೆದುಕೊಂಡಂತ ಒಬ್ಬ ಶಾಸಕ ಉಪಮುಖ್ಯಮಂತ್ರಿ ಮಾಡಿ ರೈತರ ಬಗ್ಗೆ ಹೀನಾಯವಾಗಿ ಕೇವಲವಾಗಿ ಮಾತಾಡುವಂತ ಒಬ್ಬ, ಇವರ ಹೆಸರು ಲಕ್ಷ್ಮಣ ಸವದಿ ಅಂತ. ಇವತ್ತು ಸಿಟಿ ರವಿ ಆಗಿರ್ಬೋದು ಮತ್ತೆ ತೇಜಸ್ವಿ. ಈಗ ಯಡಿಯೂರಪ್ಪನವರು ನಾನು ಅಧಿವೇಶನ ಕರೆದಿರೋದೇ ವಿಶೇಷವಾಗಿ ರೈತರಿಗೆ ನನ್ನ ಸರ್ಕಾರ ಸಹಾಯ ಮಾಡಬೇಕಂತೇಳಿ ಹಣ ಜೋಡಿಸ್ಕೊಂಡು ಅಧಿವೇಶನ ನಂತರ ಕಾರ್ಯಕ್ರಮವನ್ನು ಯಾವ ಪ್ರಕಾರವಾಗಿ ನಾವು ಕೆಲಸ ಮಾಡ್ತೀವಿ ಅನ್ನೋದನ್ನ ಅವರು ಅಪೀಲ್ ಮಾಡಿಕೊಂಡ್ರು. ಈಗ ನಮ್ಮ ಸಭೆ ಪ್ರಕಾರ ಒಂದು 15-20 ದಿವಸ ಗಡುವನ್ನ ಕೊಡಿ, ಆ ನಂತರದಲ್ಲಿ ನಾವು ಚಳುವಳಿಗೆ ಧುಮುಕಬೇಕಾಗುತ್ತೆ. ಲಕ್ಷಾಂತರ ಹೆಕ್ಟರ್ ಇವತ್ತು ಬೆಳೆ ನಾಶ ಆಗಿದೆ, ಲಕ್ಷಾಂತರ ಮನೆಗಳನ್ನು ಕಳ್ಕೊಂಡಿದ್ವಿ, ಎಷ್ಟೋ ನಮ್ಮ ದನಕರೆಗಳನ್ನು ಕಳ್ಕೊಂಡಿದ್ವಿ. ನಮ್ಮನ್ನ ಮುಖ್ಯಮಂತ್ರಿಗಳ ಫೋನ್ ಕರೆ ಬಂತು, ಸರ್ಕಾರದ ಪರವಾಗಿ ನೀನು ಅಲ್ಲಿ ಹೋಗಬೇಕು ಅವರ ವಿಚಾರಗಳನ್ನು. ಬೆಳಗಾವಿಯಲ್ಲಿ ಪ್ರತಿಭಟನೆ ಬಿಸಿ ಇರುತ್ತೆ ಅಂತ ಬಂದರು, ಇಲ್ಲೂ ಸರಿಯಾಗಿ ಬಿಸಿ ಮುಟ್ಟಿಸಿದಾರಲ್ಲ ಸರ್. ಸಿ, ರೈತರು, ಕಾರ್ಮಿಕರು ಮತ್ತು ವಿದ್ಯಾರ್ಥಿಗಳು ಇವರು ಮೂವರು ಆರ್ಗನೈಸ್ ಆಗಿ ಯಾವ ಸರ್ಕಾರದ ಮೇಲೆ ತಿರುಗಿ ಬಿದ್ದರೂ ಕಷ್ಟ ಆಗುತ್ತೆ. ಓಕೆ, ಭಾಳ ಎಮೋಷನಲಿ ಆರ್ಗನೈಸ್ ಆಗ್ತಾರೆ ಅವ್ರು ಬೇಕಾದ್ರೆ. ಬಟ್ ಪ್ರಾಬ್ಲಮ್ ಈಗ ರೈತರದ್ದಾಗಲಿ ಇನ್ನೊಬ್ಬರದ್ದಾಗಲಿ ಅಂದರೆ ನನಗೆ ಈ ಸರ್ಕಾರದ ಒಂದೇ ಒಂದು ಅರ್ಥ ಆಗ್ತಿರಲಿಲ್ಲ. ಇದು ಈ ಪರಿಸ್ಥಿತಿಗೆ ಬರೋಕ್ಕೆ ಕಾರಣ ನನಗೆ ಯಾರು ಅಂತ ಗೊತ್ತಿಲ್ಲ, ರಾಜ್ಯನ ಕೇಂದ್ರನ ಗೊತ್ತಿಲ್ಲ. ಎ, ಹಣವನ್ನು ತರುವುದರಲ್ಲೇ ನೀವು ತಡವನ್ನು ಮಾಡಿಕೊಂಡಿತ್ತು. ಬಿ, ಆರಂಭದಲ್ಲಿ ಪ್ರವಾಹ ಬಂದಾಗ ಏಕಾಂಗಿಯಾಗಿ ತಿರುಗಾಟ ಪ್ರಯತ್ನ ಮಾಡಿದ್ದು ಮುಖ್ಯಮಂತ್ರಿಗಳು. ಸಿ, ಅದಾದ ಮೇಲೆ ಮಂತ್ರಿಮಂಡಲ ರಚನೆಗೆ ನೀವು ತಿಣುಕಾಡಿದ್ದು. ಡಿ, ಅದಾದ ಮೇಲೆ ಖಾತೆಗಳ ಹಂಚಿಕೆಗೆ ಪರಚಿಕೊಂಡಿದ್ದು. ಅದಾದ ಮೇಲೆ ಜಿಲ್ಲಾ ಮಂತ್ರಿಗಳನ್ನು ನೇಮಿಸುವುದರಲ್ಲೂ ನೀವು ತಕಪಕ ಎಂದು ಕುಣಿಯಬೇಕಾದ ಪರಿಸ್ಥಿತಿ ಬಂದದ್ದು. ಇದಾದ ಮೇಲೆ ಅವರಾರು ಅಲ್ಲಿಗೆ ಸರಿಯಾಗಿ ಹೋಗಿ ಜಾಂಡಾ ಹೂಡಿ ಕೆಲಸ ಮಾಡದಿದ್ದದ್ದು. ಇದಿಷ್ಟರ ಮೇಲೆ ಗಾಯಕ್ಕೆ ಉಪ್ಪು ಸವರಿದಂತೆ ನಿಮ್ಮ ಕೆಲವು ಮಂತ್ರಿಗಳು ಮತ್ತು ನಾಯಕರು ಉಡಾಫೆ ಮತ್ತು ಧಿಮಾಕು ಮತ್ತು ಕೊಬ್ಬಿನ ಅಪರಾವತಾರಗಳಂತೆ ವರ್ತಿಸಿದ್ದು. ಅದರ ಎಂಡ್ ಪರಿಸ್ಥಿತಿ ಇದು. ರೈತ ಚಳವಳಿ ಈ ಸರ್ಕಾರಕ್ಕೆ ಹೊಸದಲ್ಲ, ನನಗೂ ಹೊಸದಲ್ಲ. ಇಂಥ ಮೆರವಣಿಗೆಗಳು ಈ ಸರ್ಕಾರಕ್ಕೂ ಹೊಸದಲ್ಲ, ನನಗೂ ಹೊಸದಲ್ಲ. ನಾನು ಇಂಥ 100 ಮೆರವಣಿಗೆ ನೋಡಿದ್ದೀನಿ, 100 ಚಳವಳಿ ನೋಡಿದ್ದೀನಿ, ಅದು ಪ್ರಶ್ನೆ ಬೇರೆ. ಹಾಗೆ ಸರ್ಕಾರಗಳು ಕೂಡ, ಹಾಗೆ ರೈತರು ಕೂಡ. ಆದರೆ ಅವ್ರನ್ನ ಪರಿಸ್ಥಿತಿಗೆ ಇವತ್ತು ಈ ಪ್ರವಾಹದ ವಿಚಾರದಲ್ಲಿ ತರಬೇಕಾಗಿರಲಿಲ್ಲ ಅನ್ನೋದು ನನ್ನ ವಾದ. ಸಣ್ಣ ಪುಟ್ಟ ಅಸಂತೋಷಗಳು ಸರ್ಕಾರ ಎಲ್ಲ ಮಾಡಿದ ಮೇಲೂ ಒಂದಷ್ಟು ಉಳ್ಕೋಬಹುದು. ರೈತರು ಬಯಸುವಂತೆಯೇ ಎಲ್ಲವೂ ಆಗುತ್ತೆ ಅಂತ ಹೇಳಕ್ಕೂ ಆಗಲ್ಲ, ಆಗೋದು ಇಲ್ಲ. ಬರ್ಕೊಡ್ತೀನಿ ಬೇಕಾದ್ರೆ ಸಾಧ್ಯ, ಎಲ್ಲವನ್ನ ಸರ್ಕಾರ ಮೈ ಮೇಲೆ ಹೇಳ್ಕೊಳತ್ತೆ ಅಂತ ಹೇಳಕ್ ಆಗಲ್ಲ ಅದನ್ನ. ಬಟ್ ಆ ಮಾಡುವ ಯತ್ನಗಳ ಮಧ್ಯೆ ನೀವು ಆಡಿದ ಕೆಲವು ಆಟಗಳೇನಿದೆ, ಚೇಷ್ಟೆಗಳೇನಿದೆ, ಕುಚೇಷ್ಟೆಗಳೇನಿದೆ, ಅದರ ಪರಿಣಾಮ ಅನುಭವಿಸ್ಬೇಕಾಗತ್ತೆ. ನೀವು ಈಗಲೂ ಸುಮ್ಮನಿದ್ರೆ, ನಾನು ಹೇಳೋದು ಈಗಲೂ ನಿಮಗೆ ಕಾಲ ಮಿಂಚದಂಗೆ ಕಾಣಿಸ್ತಾ ಇಲ್ಲ ನನ್ನ ಪ್ರಕಾರದಲ್ಲಿ. ಈಗಲೂ ನಿಮಗೆ ಜಾಗ ಇದ್ದಂಗಿದೆ ರಿಪೇರಿ ಮಾಡ್ಕೊಳಕ್ಕೆ, ಮಾಡ್ಕೊಳ್ಳೋದಿದ್ರೆ ಅನುಭವಿಸಿ ಅಷ್ಟೇ. ಇಲ್ಲ, ನಮಗೆ ಗೊತ್ತಿದೆ ಹೆಂಗೆ ಗೆದ್ಕೋಬೇಕು, ಹೆಂಗೆ ಮುಂದಕ್ಕೆ ಹೋಗ್ಬೇಕು ಅನ್ನೋದಿದ್ರೆ ಫೇರ್ ಎನಫ್ ಟ್ರೈ ಮಾಡಿ. ನೀವು ಸಕ್ಸಸ್ಸೂ ಆಗ್ಬೋದು, ಫೇಲೂ ಆಗ್ಬೋದು, ನಮಗೇನು, ನಾವೇನು ಮಾಡೋಕ್ಕಾಗತ್ತೆ ಅವಾಗ?
ಸಿಎಂ ಹೇಳ್ತಾರೆ ಕೇಂದ್ರ ಕೊಡ್ಲಿಲ್ಲ ಅಂದ್ರೆ ರಾಜ್ಯದಿಂದ ನಾವು ಕೊಡ್ತೀವಿ ಅಂತ. ಇಲ್ಲೇ ಈಗಲೇ ಕೊಡ್ಲಿಲ್ಲ, ಇನ್ ಮುಂದೆ ರಾಜ್ಯದಿಂದ ಕೊಡ್ತೀವಿ ಹಣಕಾಸಿಗೆ ತೊಂದರೆ ಇಲ್ಲ, ಹಣಕಾಸಿಗೆ ತೊಂದರೆ ಇಂದ ಖಾಲಿ ಅಂತೀರಿ, ತೊಂದರೆ ಇಲ್ಲ ಅಂತೀರಿ, ಕೊಡ್ಬೇಕಾದ ಕಡೆ ಕಾಸು ಕೊಡಕ್ ನಿಮ್ಮ ಹತ್ರ ಕಾಸು ಇರಲ್ಲ, ಹಂಗೆಲ್ಲ ಆಗಲ್ಲ. ಸುಮ್ಮನೆ ಉಡಾಫೆ ಬಿಟ್ಬಿಡಿ, ಏನು ರಿಯಾಲಿಟಿ ಇದೆ ಅದ್ರ ಹತ್ತಿರಕ್ಕೆ ಬಂದು ಮಾತಾಡಕ್ ಸ್ಟಾರ್ಟ್ ಮಾಡಿ, ಜನರ ಮುಂದೆ ಅದನ್ನೇ ಇಡಕ್ ಸ್ಟಾರ್ಟ್ ಮಾಡಿ. ಸರ್ಕಾರದ ವಿರುದ್ಧ ಜೆಡಿಎಸ್ ಕೂಡ ಪ್ರತಿಭಟನೆಯನ್ನ ನಡೆಸಿತು. ಜೆಡಿಎಸ್ ವರಿಷ್ಠ ದೇವೇಗೌಡರು 86 ವಯಸ್ಸಿನಲ್ಲೂ ಕೂಡ ಹೋರಾಟಕ್ಕೆ ಧುಮುಕಿದ್ರು, ಜೊತೆಗೆ ಒಂದಷ್ಟು ವಾಕ್ ಸಮರವನ್ನು ಕೂಡ ಮಾಡಿದ್ರು. ಸಾವಿರಾರು ಕಾರ್ಯಕರ್ತರು ರ್ಯಾಲಿಯಲ್ಲಿ ಭಾಗಿಯಾಗಿದ್ದು 36,000 ಕೋಟಿ ನಷ್ಟವಾಗಿದೆ ಅಂತ ರಾಜ್ಯ ಸರ್ಕಾರವೇ ವರದಿ ಕೊಟ್ಟಿದೆ, ಆದರೆ ಕೇಂದ್ರ 1,100 ಕೋಟಿ ಕೊಟ್ಟಿದೆ ಅಂತ ಗುಡುಗಿದ್ರು. ಆ ಭಾಗದಲ್ಲಿ ಒಂದು 15 ನಿಮಿಷ ಆದ ಮೇಲೆ ರೈತರ ಮುಖಂಡರುಗಳಲ್ಲಿ ಮಾತನಾಡ್ಕೊಳ್ಳಿ. ನಾನು ಇಲ್ಲಿ ಮಾತನಾಡೋದು, ಅವ್ರು ಅಲ್ಲಿ ಮಾತನಾಡೋದು, ಯಾರ ಮಾತನ್ನು ಚೆನ್ನಾಗಿ ಕೇಳಿಸ್ಕೋಬೇಕು? 3 ದಿನಗಳ ಅಧಿವೇಶನವನ್ನು ಅವ್ರು ಕರೆದಿರತಕ್ಕಂಥದ್ದೇನಿದೆ, ಈ 3 ದಿನದಲ್ಲಿ ಅವ್ರು ಎಷ್ಟು ಮಟ್ಟಿಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ ಅಂತಕ್ಕಂಥದ್ದು. ಇಲ್ಲಿಯವರೆಗೆ ಕೇವಲ 10,000 ರೂಪಾಯಿಗಳನ್ನು ಕೊಟ್ಟಿದ್ದೇವೆ ಅಂತ ಏನು ಹೇಳ್ತಾರೆ, 3,000 3.5 ಸಾವಿರ ರೂಪಾಯಿನ ಕಮಿಷನ್ ಅನ್ನ ಅವರುಗಳಿಗೆ ಕೊಟ್ಟರೆ ಮಾತ್ರ 10,000 ರೂಪಾಯಿ ಹಣ ದೊರಕತಕ್ಕಂಥ ಹೀನಾಯವಾದಂತಹ ಒಂದು ರೀತಿಯ ಆಡಳಿತ. ಜೆಡಿಎಸ್ ಪಕ್ಷ ಅಧಿಕಾರಕ್ಕೆ ಬರೋದಿಲ್ಲ, ಅದಕ್ಕೆ ಕುಮಾರಸ್ವಾಮಿ ಚುನಾವಣೆಯಲ್ಲಿ ರೈತರನ್ನ ದಾರಿ ತಪ್ಪಿಸ್ಲಿಕ್ಕೆ 45,000 ಕೋಟಿ ರೈತರ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳ್ತಾರೆ ಅಂತ. 1,200 ಕೋಟಿ ಎಲ್ಲಿಂದ ಎಲ್ಲಿಗೆ? ಎರಡೂ ಕಡೆ ಒಂದೇ ಪಕ್ಷ ಸರ್ಕಾರ ಇದ್ದಾಗ ಅವ್ರು ನಡ್ಕೊಂಡಂತ ರೀತಿ ಮನಸ್ಸಿಗೆ ನೋವಾಗಿದೆ. ಗೌರವ ಆಲ್ ರೈಟ್. ಇನ್ನು ವಿಧಾನಸಭೆ ಕಲಾಪ ಇವತ್ತಿನಿಂದ ಆರಂಭ ಆಗಿದೆ. ಮುಖ್ಯ ಪ್ರತಿಪಕ್ಷದ ನಾಯಕರಾಗಿ ನೇಮಕರಾದಂಥ ಸಿದ್ದರಾಮಯ್ಯವರು ಮಾತನಾಡಿದ್ದಾರೆ. ತಿಳಿದ್ರಂತೆ ಗೋಕಾಕಗೆ ಹೋಗಿದ್ರ, ಮುಖ್ಯಮಂತ್ರಿ ನೀವಾರು ಹೋಗಿದ್ರ, ಯಾರೂ ಇಲ್ಲ, ಎರಡೂ ಕಡೆ ನೀವೇ ಇದ್ದೀರಿ, ಎಲ್ಲೂ ಇಲ್ಲ. ಚೀಫ್ ಮಿನಿಸ್ಟರ್ ಯಡಿಯೂರಪ್ಪನವ್ರು ನಿಮ್ಮ ಬಗ್ಗೆ ನಂಗೆ ಭಾಳ ಪ್ರೀತಿ, ನಿಮಗೆ ಸ್ವಾತಂತ್ರ್ಯನೇ ಇಲ್ಲ ರೀ, ನೀವು ಒಂಥರ ಬೇಡದ ಶಿಶು ರೀ. ಹಾಂ, ಸುಮ್ಮ ಸುಮ್ಮನೆ ಡಿ ಸಿ ಎಮ್ಗಳು ಮಾಡ್ಕೊಂಡು, ಯಾರು ರೀ ಡಿ ಸಿ ಎಮ್? 3 ಜನ ನಿಮ್ಗೆ ಗೊತ್ತೇ ಇಲ್ಲ ಯಾರು ಡಿ ಸಿ ಎಮ್ಗಳು ಅಂತ. ಒಬ್ಬರು ಸೋತವರು, ಯಾರು ರೀ, ಇನ್ನೊಬ್ರು ಫಸ್ಟ್ ಟೈಮ್ ಮಂತ್ರಿ ಆಗಿ ಹಂಗೆ ಡಿ ಸಿ ಎಮ್ ಆಗ್ಬಿಟ್ರು ಅಂತೆಲ್ಲ ಹೇಳಿ, ಈಶ್ವರ್ ಶೆಟ್ಟ, ಈಶ್ವರಪ್ಪ ಶೆಟ್ಟರ್, ಅಶೋಕ್ಗೆಲ್ಲ ಡಿ ಸಿ ಎಮ್ ಸಿಗಲೇ ಇಲ್ಲ ಅಂತ ವ್ಯಂಗ್ಯ ಆಡ್ಕೊಂಡು ಮುಂದಕ್ಕೆ ಹೋಗಿದ್ದಾರೆ. ಗೋಕಾಕ್ ಯಾರು ಹೋಗಿದ್ರು ಗೊತ್ತಿಲ್ಲ, ಯಡಿಯೂರಪ್ಪನವ್ರು ಹೋಗಿದ್ರು ಅನ್ನ ಕಾಣಿಸುತ್ತೆ. ಎಂಟೈರ್ ಓಲ್ಡ್ ಗೋಕಾಕ್ ನೆಲ್ಸಮ್ ಆಗ್ಬಿಟ್ಟದೆ. ಪಾಪ, ಆ ಸ್ವಾತಂತ್ರ್ಯ ಯಡಿಯೂರಪ್ಪನವ್ರಿಗೆ ಇಲ್ವಲ್ಲ ಅನ್ನೋದೇ ನಮಗೆ ನೋವಿನ ಸಂಗತಿ. ಅದಕ್ಕೆ ನಾನು ಯಡಿಯೂರಪ್ಪನವ್ರು ಬೇಸರ ಮಾಡ್ಕೊಬಿಟ್ರು ಏನೋ ಗೊತ್ತಿಲ್ಲ, ಹೈಕಮಾಂಡ್ ಅವರಿಗೆ ಯಡಿಯೂರಪ್ಪನವರು ಒಲ್ಲದ ಶಿಶು ಅಂತ ಹೇಳಿದ್ದೇನೆ. ಯಡಿಯೂರಪ್ಪನವರಿಗೆ ಯಾರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅಂತ ಗೊತ್ತೇ ಇಲ್ಲ. ಒಬ್ರು ಅಸೆಂಬ್ಲಿಯಲ್ಲಿ ಸೋತವರಿಗೆ ಡೆಪ್ಯೂಟಿ ಚೀಫ್ ಮಿನಿಸ್ಟರ್, ಒಬ್ರು ಹೊಸದಾಗಿ ಮಂತ್ರಿ ಆಗೋರು ಮೊದಲನೇ ಸಾರಿ ಮಂತ್ರಿ ಆಗೋರಿಗೆ ಡೆಪ್ಯೂಟಿ ಚೀಫ್ ಮಿನಿಸ್ಟರ್. ಪಾಪ, ಅಶೋಕೂ ಇಲ್ಲ, ಈಶ್ವರಪ್ಪನೂ ಇಲ್ಲ, ಶೆಟ್ಟರ್ ಇಲ್ಲ. ಓಕೆ, ದಿಸ್ ಎ ಪ್ಯೂರ್ ಪೊಲಿಟಿಕಲ್ ಸ್ಪೀಚ್ ಇದು. ಓಕೆ, ಗೋಕಾಕಗೆ ಹೋಗಿಲ್ಲ, ಯಾರು ಕೆಲಸ ಮಾಡಲಿಲ್ಲ ಅನ್ನೋದೆಲ್ಲ ಫೇರ್ ಎನಫ್. ಅಸೆಂಬ್ಲಿಯಲ್ಲಿ ಸೋತವ್ರನ್ನ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಮಾಡಿದ್ದಾರೆ ಅಂತೀರಿ. ಲಾಸ್ಟ್ ಟೈಮ್ ಪರಮೇಶ್ವರ್ ಸೋತಾಗ ಅವ್ರನ್ನೂ ನೀವು ಕೌನ್ಸಿಲ್ ತರಲಿಲ್ವಾ? ತಮ್ಮ ಪಕ್ಷದಲ್ಲೇ ನೀವು ತರಲಿಲ್ವಾ? ಹಂಗಾರೆ ಅಲ್ಲೇ ಇದೆ ಎಕ್ಸಾಂಪಲ್ ಮಾಡ್ಬೋದು, ಬೇರೆಯವ್ರು ಮಾಡೋಂಗಿಲ್ಲ. ಅದೇನೆ, ಅದಕ್ಕೆ ನಾನು ಹೇಳೋದು ಇವೆಲ್ಲ ವರ್ಕೌಟ್ ಆಗಲ್ಲ. ನೆರೆಯದ ನಿಜ, ನಾನು ಒಪ್ಕೋತೀನಿ. ಈ ಸರ್ಕಾರ ಎಷ್ಟು ಚುರುಕಾಗಿರಬೇಕಾಗಿತ್ತು, ಎಷ್ಟು ಗಂಭೀರವಾಗಿ ಅದನ್ನು ತೆಗೆದುಕೊಳ್ಳಬೇಕಾಗಿತ್ತು, ಅಷ್ಟು ತಗೊಂಡಿಲ್ಲ ಇವರು. ಅಷ್ಟಾಗಿಲ್ಲ, ಅದಕ್ಕೆ ಉಡಾಫೆ ಮತ್ತು ಸಮಜಾಯಿಷಿಗಳ ಸಾಮ್ರಾಜ್ಯವನ್ನು ಕಟ್ಟಕ್ಕೆ ಹೋಗಿ ತಗಲಾಕೋತಿದ್ದಾರೆ ಅಷ್ಟೇ ಇವರು. ಅಷ್ಟೇ, ಖಾಸಗಿ ವಾಹಿನಿಗಳ ಚಿತ್ರೀಕರಣಕ್ಕೆ ನಿರ್ಬಂಧ ಹೇರಿ ವಿಧಾನಮಂಡಲ ಅಧಿವೇಶನ ಕಲಾಪ ಇವತ್ತು ನಡೀತು. ಮಾಧ್ಯಮ ಸ್ವಾತಂತ್ರ್ಯಕ್ಕೆ ನಮ್ಮ ಸರ್ಕಾರ ಯಾವಾಗಲೂ ಕೂಡ ಬೆಂಬಲವನ್ನು ಕೊಡುತ್ತೆ ಅಂತ ಸಿಎಂ ಟ್ವೀಟ್ ಮಾಡಿದ್ರು, ಆದರೆ ಆರ್ಎಸ್ಎಸ್ ಸೂಚನೆ ಮೇರೆಗೆ ಡಿಲೀಟ್ ಕೂಡ ಮಾಡಿಬಿಟ್ರು. ಸ್ಪೀಕರ್ ತೀರ್ಮಾನದಿಂದ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹರಣ ಅಂತ ಸಿದ್ದರಾಮಯ್ಯ ಸಹ ಟ್ವೀಟ್ ಮಾಡಿದ್ರು. ಅಧಿವೇಶನದ ಒಳಗೆ ಮಾತನಾಡಿದ ಸ್ಪೀಕರ್ ಕಾಗೇರಿ, ಲೋಕಸಭೆ ರಾಜ್ಯಸಭೆಯ ವ್ಯವಸ್ಥೆಯಂತೆ ವಿಧಾನಸಭೆಯಲ್ಲೂ ಕೂಡ ಮಾಡಿದ್ದೇವೆ ಅಂತ ಹೇಳಿದ್ರು. ಮುಂದಿನ ದಿನಗಳಲ್ಲಿ ಇದು ಸರಿ ಹೋದರೆ ಮುಂದಿನ ತೀರ್ಮಾನಗಳನ್ನು ತೆಗೆದುಕೊಳ್ತೀವಿ, ಇದು ಜಸ್ಟ್ ಪ್ರಾಯೋಗಿಕ ಅಂತ ಹೇಳಿದ್ದಾರೆ. ಮಾಧ್ಯಮದವರಿಗೆ ಎಲ್ಲಾ ಮಾಹಿತಿಗಳು ಸಿಗುತ್ತೆ, ಯಾವ ಮಾಹಿತಿಗಳನ್ನು ನಾವು ಮುಚ್ಚಿಡೋದಿಲ್ಲ. ಲೋಕಸಭೆ ರಾಜ್ಯಸಭೆ ಮಾದರಿಯಲ್ಲಿ ಕರ್ನಾಟಕ ವಿಧಾನಸಭೆಯಲ್ಲಿಯೂ ಮಾಡುವಂತ ಪ್ರಯತ್ನವನ್ನ ನಾನು ಮಾಡಿದೆ. 3 ದಿನದ ಅಧಿವೇಶನದಲ್ಲಿ ಪ್ರಾಯೋಗಿಕವಾಗಿ ಮಾಡೋಣ, ಏನಾದರೂ ವ್ಯತ್ಯಾಸಗಳು ಕಂಡು ಬಂದ್ರೆ ನಾವು ನೀವು ಎಲ್ಲರೂ ಒಂದು ವಿಶ್ವಾಸದಲ್ಲಿ ಕೆಲಸ ಮಾಡಬೇಕು. ಸಂವಿಧಾನೇತರ ಚಟುವಟಿಕೆಗಳನ್ನು ಮಾಡ್ತಾರೆ ಅಂತ ಹೇಳಿ ಇಂದಿರಾ ಗಾಂಧಿ ಅವರ ಮೇಲೆ ಆರೋಪಣೆ ಇದ್ದಿದ್ದು, ಅಥಾರಿಟೇರಿಯನ್ ಆಗಿದ್ದಾರೆ, ಸರ್ವಾಧಿಕಾರಿ ಮನೋಭಾವದಿಂದ ಮಾಡ್ತಾ ಇದ್ದಾರೆ. ಈಗ ನಡೀತಾ ಇರತಕ್ಕಂಥದ್ದು ಮತ್ತೇನೂ ಅಲ್ಲ, ಅದೇ ಸಂವಿಧಾನವನ್ನ ಸಡಿಲಗೊಳಿಸತಕ್ಕಂಥ ಸಂವಿಧಾನೇತರ. ಇದೇನು ಎಂಡ್ ಆಗಲ್ಲ, ಇದಕ್ಕೆ ಆರ್ಎಸ್ಎಸ್ ಕೈ ಹಾಕ್ತಾರ ಇಂಥ ಸಣ್ಣ ಸಣ್ಣ ಚಿಲ್ಲರೆ ವ್ಯವಹಾರದಲ್ಲಿ? ನಮ್ಮ ಲೆವೆಲ್ ನಲ್ಲಿ ಟ್ವೀಟ್ ಮಾಡಿ ಡಿಲೀಟ್ ಮಾಡಿದ್ ನೋಡಿದ್ರೆ ಹಂಗೆ ಅನ್ಸುತ್ತೆ. ಯಾರು ಟ್ವೀಟ್ ಮಾಡಿದ್ರು? ಟ್ವೀಟ್ ಮಾಡಿದ್ರು ಬಿಎಸ್ವೈ. ಆರ್ಎಸ್ಎಸ್ ನವ್ರು ಫೋನ್ ಮಾಡಿ
ಏನ್ರಿ ಆ ಟ್ವೀಟ್ ಹಂಗೆ ಮಾಡಿದ್ದೀರಿ ಅಂತ, ನನಗೇನು ಕಾಣಿಸ್ತಿಲ್ಲ. ಬಟ್ ಸ್ಟಿಲ್ ಈಗಲೂ ಹೇಳ್ತೀನಿ, ನಾವೇನನ್ನು ಮುಚ್ಚಿಟ್ಕೊಳ್ಳಲ್ಲ ಅಂತ ಸ್ಪೀಕರ್ ಹೇಳಿ. ನೀವು ಏನನ್ನು ಮುಚ್ಚಿಟ್ಕೊಳ್ಳೋದಿದ್ದ ಮೇಲೆ ಅಲ್ಲಿ ಇದ್ದಿದ್ದ ವ್ಯವಸ್ಥೆ ಇದ್ದಿದ್ರೆ ನಿಮ್ಗೇನು ಗಂಟು ಹೋಗ್ತಿತ್ತು? ಸೇಮ್ ಇದು ಭಾಳ ಸರಳ ಬಂದ್ರು, ಅದೇ ಇದು ಹೋದ್ರು ಅದೇ. ನೀವು ಉಣಬಡಿಸಿದ್ದ ಅಡಿಗೆನ ನಾನೇ ಯಾಕೆ ತಿನ್ಬೇಕು? ನಾನೇ ಅಡಿಗೆ ಮಾಡ್ಕೊತಿದ್ನಲ್ಲ ಅಲ್ಲಿ. ನಿಮ್ಗೆ ಕಷ್ಟನೂ ನಿಮ್ಗೆ ಯಾಕಪ್ಪ ಕಷ್ಟ ಕಾಗಿರಿ ಸಾಹೇಬ್ರಿಗದು? ಓಕೆ, ಇದು ಏನೋ ಒಂದು ಟೈಟ್ ಮಾಡಿ ಏನೋ ಮಾಡಿಬಿಡ್ತೀನಿ ಅಂತೀರಲ್ಲ, ನಿಮಗೆ ತಾಕತ್ತು ಅನ್ನೋದು ಸ್ಪೀಕರ್ಗಿದ್ರೆ ಟೈಟ್ ಮಾಡಬೇಕಾಗಿರೋದು. ಅವ್ರ ಪಾಡಿಗವರೆಲ್ಲ ಮೂಲೆಯಲ್ಲಿ ಕ್ಯಾಮ್ರಾ, ಅದರಿಂದ ದೊಡ್ಡ ಲಾಸ್ ಏನಿಲ್ಲ ನನಗೆ ಗೊತ್ತಿದೆ, ಅಲ್ಲೆಲ್ಲ ಮೂಲೆಯಲ್ಲಿ ಕ್ಯಾಮ್ರಾ ಹಾಕೊಂಡು ನಿಂತಿದ್ದವ್ರ ಮೇಲೆ ಅಲ್ಲ ಮಿಸ್ಟರ್ ಸ್ಪೀಕರ್. ನಿಮಗೆ ನಿಜವಾಗ ಏನೋ ಹೊಸ ತಂದುಬಿಡ್ತೀನಿ ನಾನು, ನನ್ನ ಥರ ನೀವೇನಾದ್ರು ಪೋಗಿಸ್ಕೊಟ್ಟು ಪೊಗರ್ ತೋರಿಸೋದಾದರೆ ಸೆಷನ್ ಮೇಲೆ ತೋರಿಸಿ ನೋಡ್ತೀನಿ, ಶಾಸಕರನ್ನ ಸದನಕ್ಕೆ ಕರ್ಕೊಂಬಂದು ಕೂರಿಸ್ಬಿಡಿ ನೋಡ್ತೀನಿ, ಕೂತಿದ್ದ ಅವಧಿನಲ್ಲಿ ಕರೆಕ್ಟಾಗೆಲ್ಲ ಕೇಳಿಸ್ಕೊಳ್ತಾರ ಮಾಡಿಬಿಡಿ ನೋಡ್ತೀನಿ, ಬಂದಿದ್ದು ಸದನ ಕಾರಿಡಾರಲ್ಲಿ ಕೂತ್ಕೊಳ್ಳದೆ ಇರೋ ಪರಿಸ್ಥಿತಿಗೆ ತನ್ನಿ ನೋಡೋಣ, ಕೊರಂಬೆಲ್ ಹೊಡೆದವ್ರನ್ನ ಹೊರಗೆ ಕಳಿಸ್ಬೇಕಂತ ದೌರ್ಭಾಗ್ಯ ಸ್ಥಿತಿಯನ್ನು ತಲುಪಿದ್ದೀರಲ್ಲ, ಅದನ್ನು ರಿಪೇರಿ ಮಾಡಿಬಿಡಿ ನೋಡೋಣ. ಬಡಿದಾಟದಲ್ಲೇ ಕಾಲ ಕಳೆದು ನಮ್ಮ ದುಡ್ಡನ್ನು ತಿನ್ಕೊಂಡು ಮನೆಗೆ ಹೋಗ್ತೀರಲ್ಲ ನೀವು, ಅದನ್ನ ನಿಲ್ಲಿಸ್ಬಿಡಿ ನೋಡೋಣ. ಅದು ನೀವು ತಂದ್ರೆ ದೇಶ ಮೆಚ್ಚುವ ಸ್ಪೀಕರ್, ನೀವು ನಿರ್ಬಂಧ ಹಾಕಿದ್ರು ಪರವಾಗಿಲ್ಲ, ಅದು ನನಗೆ ಮಾಡಿಬಿಡಿ ಅದನ್ನು ಅಲ್ವಾ ಮಾಡ್ತಾರೆ, ಅವ್ರಿಗೆ ಶಕ್ತಿ ಇದೆ. ಹತ್ತು ಹಲವಾರು ವಿಷಯಗಳು ನಮ್ಮಿಬ್ಬರ ಮಧ್ಯೆ ಇದ್ದರೂ ನಾಳೆ ಚೀನಾದ ಅಧ್ಯಕ್ಷ ಶಿ ಜಿನ್ಪಿಂಗ್ ಮತ್ತು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭೇಟಿ ಮಾಡ್ತಾರೆ. ಎಲ್ಲಿ ಅಂದರೆ ದಿಲ್ಲಿನೂ ಅಲ್ಲ, ಬಾಂಬೆನೂ ಅಲ್ಲ, ಬೆಂಗಳೂರು. ಬೆಂಗಳೂರು ಬಿಡಿ, ಮರೆತು ಬಿಟ್ಟಿದ್ದಾರೆ ಎಲ್ಲರೂ, ಎಲ್ಲ ಮರ್ತಾಕ್ಬಿಟ್ಟಿದ್ದಾರೆ. ತಮಿಳುನಾಡಿನ ಮಾಮಲ್ಲಪುರಂ, ಮಾಮಲ್ಲಪುರಂ ಅಂದರೆ ಮಹಾಬಲಿಪುರ, ಹಳೆ ಹೆಸರು ಮಾಮಲ್ಲಪುರ ಅಷ್ಟೇ, ಬಂದಿದ್ದಾರೆ. ಫುಲ್ ರೆಡಿ ಆಗ್ತಿದ್ದಾರಪ್ಪ. ಅದೇನು ಏನಪ್ಪ ಒಳ್ಳೆ ಹಿಂಗೆ ಮಾಮಲ್ಲಪುರ ಮಹಾಬಲಿಪುರಂ ಯಾಕೆ ಇಡ್ಕೊಂಡ್ರು? ಅದರದ್ದು ವಿಶೇಷ ಏನು? ಅದೇನದು? ಇದೊಂಥರ ನಮ್ಮೂರಿನಲ್ಲಿ ಯಾವುದೋ ಒಂದು ಗೊಟ್ಟಿಗೆರೆ ಬಳಿ ಪ್ರಧಾನಮಂತ್ರಿ ಮತ್ತು ಯಡಿಯೂರಪ್ಪನವ್ರ ಭೇಟಿ ಅಂತ ಸಭೆಗೆ ಅರೇಂಜ್ ಮಾಡಿಕೊಟ್ಟಂಗೆ ನಾವು. ಅಲ್ಲೇನು ವಿಶೇಷ? ಅಲ್ಲೇನು ವಿಶೇಷ ಅಂತಂದರೆ ವಿಶೇಷ ಇದೆ, ಅಲ್ಲೆಲ್ಲ ಫುಲ್ ರೆಡಿ ಮಾಡಿದ್ದಾರೆ, ನಾಳಿನ ಕಾರ್ಯಕ್ರಮ ಹಿಂಗಿದೆ, ಮಾಹಿತಿ ಹಿಂಗೆ. ಅವ್ರು ಮಧ್ಯಾಹ್ನ ನಾಳೆ 12:30 ಬರ್ತಾರಂತೆ ಪ್ರಧಾನಮಂತ್ರಿಗಳು ಅಲ್ಲಿಗೆ ಮಹಾಬಲಿಪುರಂಗೆ. ಒಂದು 2:30 ಅಷ್ಟೊತ್ತಿಗೆ ಚೀನಾ ಅಧ್ಯಕ್ಷರು ಅಲ್ಲಿಗೆ ಬರ್ತಾರೆ, ನೇರವಾಗಿ ಚೆನ್ನೈಗೆ ಬರ್ತಾರೆ. ಅಲ್ಲೆಲ್ಲೋ ITC ಚೋಳ ಅಲ್ಲೆಲ್ಲ ಇಳ್ಕೋತಾರಂತೆ, ಅಲ್ಲಿಂದ ಅವರು ಮಹಾಬಲಿಪುರಂಗೆ ಹೆಲಿಕಾಪ್ಟರಲ್ಲೋಗಿ ಹೆಲಿಕಾಪ್ಟರಲ್ಲೋ ಬರ್ತಾರೇನೋ. ಅಲ್ಲಿಂದ ಐತಿಹಾಸಿಕ ಮಹಾಬಲಿಪುರಂ ದೇವಾಲಯ, 4 ಪ್ರೇಕ್ಷಣೀಯ ಸ್ಥಳದ ವೀಕ್ಷಣೆ ಎಲ್ಲ ಇದೆ. ಸಿಕ್ಕಾಬಿಟ್ಟೆ ಟೈಟ್ ಸೆಕ್ಯೂರಿಟಿ, 50-50 ಮೀಟ್ರಿಗೂ ಕ್ಯಾಮ್ರಾ ಹಾಕಿಟ್ಬಿಟ್ಟಿದ್ದಾರಂತೆ. ಅಯ್ಯೋ ತಮಿಳ್ನಾಡಲ್ಲಿ ಕ್ಯಾಮ್ರಾ ಇರಲಪ್ಪ, ಓರ್ಡಿಂಗ್ ಈಡಿಂಗ್ ಆಗಿ ತಲಗಿಲ ಮೇಲೆ ಬಿದ್ದುಬಿಟ್ಟ ಯಾರಿಗಾರು ನೋಡಿ. ಭಾಳ ಇಂಪಾರ್ಟೆಂಟ್ ಮ್ಯಾಟ್ರ್, ಶಿ ಜಿನ್ಪಿಂಗು ಮೋದಿ ಮೇಲೆ ಬೀಳಲ್ಲ. ಏನು ಹೋರ್ಡಿಂಗು ಪಾಪ, ಅದನ್ನು ಕಾಯ್ತಿರೋ ಪೊಲೀಸ್ನವ್ರ ಮೇಲೆ ಯಾರ ಮೇಲೆ ಅವ್ರು ಬಿದ್ದಿದ್ದು ಬಿಟ್ಟಾತ ಆಮೇಲೆ ಅವ್ರು ಹೋಗಿ ಬಿಟ್ಟಾರ ಆಮೇಲೆ. ಹಂಗಾಗ ಓರ್ಡಿಂಗ್ ನೋಡ್ಕೊಳ್ರಪ್ಪ ಪಸ್ಟು, ಮಿಕ್ಕಿದ ಆಮೇಲೆ ಮ್ಯಾನೇಜ್ ಮಾಡೋಣ. ಅನೌಪಚಾರಿಕ ಶೃಂಗಸಭೆ ಇದು, ಔಪಚಾರಿಕವಾಗಿ ಅದೇ ಟೇಬಲಲ್ಲಿ ಫುಲ್ ಕೂತ್ಕೊಂಡು ಅಂತಲ್ಲ, ಇದು ಅನೌಪಚಾರಿಕವಾಗಿ ಮಾಡ್ತಾರೆ. ವುಹಾನ್ನಲ್ಲಾದಂಗೆ, ಚೈನಾಲ್ಲಾದಂಗೆ ಮೊದಲು, ಆಮೇಲೆ ಫುಲ್ ಮಾತುಕತೆ ಎಲ್ಲ ನಡೆಸ್ತಾರೆ, ಯಾವುದೇ ಒಪ್ಪಂದಗಳೇನು ಇಲ್ಲ ಅಂತಿದ್ದಾರೆ. ಒಂದು ವೇಳೆ ಕಾಶ್ಮೀರ ಪ್ರಸ್ತಾಪಿಸಿದ್ರೆ ನಾವು ಉತ್ತರ ಕೊಡಕ್ಕೆ ತಯಾರಿ ಇದ್ದೀವಿ, ಡೋಂಟ್ ವರಿ ಅಂತ ನಾವು ಉತ್ತರ ಕೊಡ್ತೀವಿ ಅಷ್ಟೇ ಕತೆ. ಮಹಾಬಲಿಪುರಂ ನಗರವನ್ನೇ ಯಾಕೆ ಆಯ್ಕೆ ಮಾಡಿಕೊಂಡಿರೋದು ಅನ್ನೋದನ್ನು ಕೂಡ ನೋಡ್ಬಿಡೋಣ ಸರ್, ಇದ್ರ ಇತಿಹಾಸ. ಹಾ ನೋಡೋಣ, ಭಾರತ ಮತ್ತು ಚೀನಾ ನಡುವೆ 2000 ವರ್ಷಗಳ ಹಳೆಯ ಸಂಬಂಧ ಅನ್ನೋದು ಇದು. ಇದರಲ್ಲಿ ಮಹಾಬಲಿಪುರಂದು ದೊಡ್ಡ ಬಹುದೊಡ್ಡ ಒಂದು ಪಾತ್ರ ಇದೆ ಅಂತ. ಪಲ್ಲವರ ಕಾಲದಲ್ಲಿ ಹಂಗೆ ನೋಡಿದ್ರೆ ಚೋಳರು ಉಂಟು, ಪಲ್ಲವರು ಉಂಟು, ನಂತರದಲ್ಲಿ ಪಲ್ಲವರು. ಪಲ್ಲವರ ಕಾಲದಲ್ಲಿ ಚೀನಾ ಜೊತೆ ರಕ್ಷಣೆ ಮತ್ತು ವ್ಯಾಪಾರದ ನಂಟನ್ನ ರಾಜರುಗಳು ಹೊಂದಿದ್ದರು. ಆಗ್ನೇಯ ಏಷ್ಯಾದ ದೇಶಗಳಿಗೆ ರಫ್ತು ಮಾಡೋದಕ್ಕೆ ಆಮದಾಗಕ್ಕೆ ಹೆಬ್ಬಾಗಲಾಗಿತ್ತು ಮಹಾಬಲಿಪುರಂ ಅಂತ ಇತ್ತು. ಅದಕ್ಕೆ ಸಂಬಂಧಪಟ್ಟ ಲಿಪಿ, ನಾಣ್ಯಗಳು, ಶಾಸನಗಳು ಇವೆಲ್ಲ ಪತ್ತೆಯಾಗಿರೋದು ಉಂಟು. ಸುಮಾರು ಆ ಕಾಲದಲ್ಲೇ 1500-1600 ವರ್ಷದ ಹಿಂದೆಯೇ ಇದೆರಡೂ ಕಡೆ ವ್ಯವಹಾರ ನಡೀತಿತ್ತು ಅಂತಂದರೆ, ಈಗ ನಮ್ಮವ್ರದ್ದು ಏನಂದರೆ ಏನು, ನಾವಿಬ್ಬರು ಎಷ್ಟಳೆ ದೋಸ್ತುಗಳು ಗೊತ್ತಾ? ನಾವಿಬ್ಬರು 1000 ವರ್ಷದಿಂದನೇ ನಾವು ವ್ಯವಹಾರ ಮಾಡಿರೋ ಗಿರಾಕಿಗಳು ನಾವು. ಈಗ ಯಾಕಪ್ಪ ಜಗಳ ಆಡ್ಕೊಳ್ಳೋಣ, ಬಾ ಇಬ್ಬರು ಬಿಸ್ನೆಸ್ ಮಾಡೋಣ ಕ್ಲೀನಾಗಿ ಅಂತ ಮೋಸ್ಟ್ಲಿ ಅಲ್ಲಿ ಸೇರಿರ್ಬೇಕು. ಆ ಮೂಡ್ ಬರಲಿ ಅಂತ ಇರ್ಬೋದು ಅವ್ರಿಗೆ, ಗೊತ್ತಿಲ್ಲ ನನಗೆ. ಪಲ್ಲವರಿಗೆ ಮುನ್ನ ಪಲ್ಲವರ ಕಾಲದಲ್ಲಿ ಎಲ್ಲಾಗಿತ್ತು, ತಮಿಳು ಲೇಖ ಕಾಯಿಲ್ ಬರೆದನ ಬೋಧಿ ಧರ್ಮಕೃತಿ, ಮತ್ತು ತುಂಬ ಮೊನಸ್ಟ್ರೀಸು ಬುದ್ಧನ ಇದಕ್ಕೆಲ್ಲ ಜಾಗಗಳು ಕೊಟ್ಟಿದ್ದರು, ಅದು ಅಲ್ಲಿಗೂ ಎಲ್ಲ ಹೋಗಿತ್ತು. ಹ್ಯುವೆನ್ ಸ್ಯಾಂಗ್ 7ನೇ ಶತಮಾನದಲ್ಲಿ ಕಂಚೀಪುರಕ್ಕೆ ಭೇಟಿ ಕೊಡ್ತಾನೆ, ಯಾಕಂದರೆ ಪಲ್ಲವರ ರಾಜಧಾನಿಯಾಗಿ ಕೆಲಸ ಮಾಡ್ತಿತ್ತದು, ಹಾಗಾಗಿ ಸಂಬಂಧ ಗಟ್ಟಿಯಾಗಿತ್ತು, ಬೌದ್ಧ ಧರ್ಮ ಪಸರಿಸ್ತು ಅಂತ ಇತಿಹಾಸಕಾರರು ಹೇಳ್ತಾರೆ. ಹಾಗಾಗಿ ಇದನ್ನು ಹುಡುಕೊಂಡಿದ್ದಾರೆ. ಹಳೆಯ ಹೆಸರು ಮಾಮಲ್ಲಪುರಂ ಅಂತ ನಾನಾಗಲೇ ಹೇಳಿದೆ. ಏನು ನೋಡ್ತಾರೆ ಸರ್ ಅಲ್ಲಿ ಮಾಮಲ್ಲಪುರಂ ಮಹಾಬಲಿಪುರದಲ್ಲಿ? ಏ ಬೀಚಲ್ಲಿ ಹೋಗ್ತಾರಾ? ಬೀಚಲ್ಲಿ ಹೋಗಿ ಒಂದು ಸ್ವಲ್ಪ ಆಟ ಆಡ್ಕೊಂಡು ಮನೆಗೆ ಹೋಗ್ಬೋದು ಬಿಡಿ ಅಂತ. ಹಂಗಲ್ಲ, ಹಂಗೇನು ಮಾಡಲ್ಲ. ವಾಸ್ತುಶಿಲ್ಪಕ್ಕೆ ಅತ್ಯಂತ ಶ್ರೀಮಂತಿಕೆ ಇದೆ ಆ ಮಹಾಬಲಿಪುರದಲ್ಲಿ. ಪಂಚರಥ, ಕೃಷ್ಣನ ಬೆಣ್ಣೆ ಮುದ್ದೆ ಬಂಡೆ, ನೀವು ನೋಡಿದ್ದೀರಿ ಚಿತ್ರದಲ್ಲಿ ಅದನ್ನು, ಒಂದು ದೊಡ್ಡ ಕಲ್ಲಿನ ಬೆಟ್ಟದ ಮೇಲೆ ಒಂದು ಬೆಣ್ಣೆ ಮುದ್ದೆಯ ಆಕಾರದಲ್ಲಿ ಒಂದು ಬಂಡೆ ಹಿಂಗೆ ಕೂತಿದೆ.
ಅದು ಕೂತಿರೋದೇ ಆಶ್ಚರ್ಯ ಸಾರ್ ಅಂತಾರೆ ಹೋಗಿ ಬಂದವರೆಲ್ಲ. ಅದೇನಂದ್ರೆ ನಮ್ಮ ನಂಬಿಕೆ ಅನ್ನೋದು ಕೃಷ್ಣನ ಬೆಣ್ಣೆ ಮುದ್ದೆ ಹಾಗಾಗಿದೆ ಅಂತ ನಮ್ದು. ಅರ್ಜುನನ ತಪಸ್ಸಿನ ಶಿಲಾ ಕೆತ್ತನೆ ತೀರ ಪ್ರದೇಶದಲ್ಲಿ ದೇವಾಲಯವೆಲ್ಲ ನೋಡ್ತಾರೆ, ಯುನೆಸ್ಕೋ ಪಾರಂಪರಿಕ ಪಟ್ಟಿಯಲ್ಲಿ ಕೂಡ ಇದೆ. ಯುರೋಪ್ನ ಪ್ರವಾಸಿಗರು ಮಾರ್ಕೋಪೋಲೋ ಎಲ್ಲ ಅಲ್ಲಿಗೆ ಬಂದಿದ್ರು ಡ್ಯಾಶ್ ಡ್ಯಾಶ್. ಹಾಗಾಗಿ ಈ ಐತಿಹಾಸಿಕ ಸ್ಥಳದಲ್ಲಿ ಐತಿಹಾಸಿಕ ನಿರ್ಧಾರ ತೆಗೆದುಕೊಂಡು ಐತಿಹಾಸಿಕ ದಿನಗಳಿಗೆ ದಾರಿ ಮಾಡಿಕೊಡುವುದಕ್ಕೆ ಟ್ರೈ ಮಾಡ್ತಿದ್ದಾರೆ ಇಬ್ಬರು ನಾಯಕರು. ನಾಳೆ ಆಗತ್ತಾ ಪ್ರಶ್ನೆ, ಈ ಭೇಟಿಯಿಂದ ಏನಾದರೂ ಬದಲಾವಣೆಗಳಾಗುತ್ತಾ? ಏಕದಮ್ ಬದಲಾವಣೆ ಯಾವುದೂ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಚೀನಾಗ್ ಚೀನಾದೇ ನಿಲುವಿದೆ, ನಮಗೆ ನಮ್ಮದೇ ನಿಲುವಿದೆ. ಅರುಣಾಚಲ ಪ್ರದೇಶದ ವಿಚಾರದಲ್ಲಿ ಚೀನಾ ಅನ್ಕೊಂಡಿದೆ ನಮ್ದು ಅಂತ, ಅಲ್ಲ ನಮ್ದು ಅಂತೀವಿ. ಜಮ್ಮು ಕಾಶ್ಮೀರ ವಿಚಾರದಲ್ಲಿ ನಮ್ದು ಅಂತೀವಿ, ಚೀನಾ ಪಾಕಿಸ್ತಾನದವ್ರು ಎತ್ತೆತ್ತು ಕಟ್ತಾರೆ. ಚೀನಾ ಒಂದೇ ಒಂದು ಏರಿದೆ, ನಮ್ಮನ್ನು ಬಳಸ್ಕೊಂಡು ಅಮೆರಿಕದವರೆಲ್ಲ ಅವ್ರನ್ನ ತುಳಿತಿದ್ದಾರೆ ಅಂತ ಅವ್ರಿಗೊಂದಿದ್ದು. ನಮಗೇನಿದೆ, ಈ ಚೀನಾದವರು ಯಕ್ಕಮಕ್ಕ ದೊಡ್ಡವರಾಗಬಿಟ್ಟು ಇವರು ದೊಡ್ಡವರಾಗಿ ನಾಳೆ ನಮ್ಮನ್ನು ತುಳಿದು ಆಳ ಹಾಕ್ಬಿಡ್ತಾರೆ ಆಮೇಲೆ ಇವರು ಅನ್ನೋದು ನಮಗಿದೆ. ಮತ್ತು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ಕೊಂಡು ಯಾಕೆ ಕೂತ್ಕೋಬೇಕು ಚೀನಾ ಅನ್ನೋದು ನಮ್ಮ ವಾದ. ಹಿಂಗಿದೆ. ಹಾಗಾಗಿ ನಾಳೆ ಅವ್ರು ಕಾಶ್ಮೀರ ಕೇಳಿದ್ರೆ ನಾವು ಹೇಳ್ತೀವಿ, ಏನು ಕಾಶ್ಮೀರ, ಕಾಶ್ಮೀರ ನಮ್ಮದೇ. ಆದರೆ ಏನಿದೆ, ನಮ್ಮ ಮನೆ ಒಳಗಡೆ ಅಲ್ಲ ರೀ, ನಾವು 30-40 ಮನೆ ಕಟ್ಟಿದ್ದೀವಪ್ಪ, ಮನೆ ಒಳಗಡೆ ಎರಡು ಗೋಡೆ ಹೊಡೆದಾಕ್ಬಿಟ್ಟು ಒಂದು ರೂಮ್ ಕಡಿಮೆ ಮಾಡಿ ಒಂಚೂರು ಹಾಲು ದೊಡ್ಡದು ಮಾಡ್ಕತ್ತೀನಪ್ಪ. ಅದಕ್ಕೆ ಕಾರ್ಪೊರೇಷನ್ ಅಂದ್ರೆ ಹೆಂಗಯ್ಯ ಹೊಡೆದೆ ನೀನು ಅಲ್ಲಿ ರೂಮ್ನ ಅಂತ ಬಂದರೆ ಒಳ್ಳೆ ಕತ್ತಿತ್ತಲ್ಲ, ಮನೇನೇ ಆಲ್ಟರ್ ಮಾಡಿ ಎರಡು ಫ್ಲೋರ್ ಎಕ್ಸ್ಟ್ರಾ ಹಾಕಿದ್ರೆ ಬರಬೇಕಪ್ಪ ಅವನು. ನಮ್ಮ ಮನೆ ಒಳಗಡೆ ನಾವು ಅದನ್ನು ಹಿಂಗೆ ರಾಜ್ಯ ಅಂತಿತ್ತು, ಅದು ಆಗ್ತಾ ಇಲ್ಲ, ಡಿವೈಡ್ ಮಾಡಿ ಕೇಂದ್ರಾಡಳಿತ ಪ್ರದೇಶ ಅಂತ ಮನೇನ ಒಳಗಡೆ ರಿಪೇರಿ ಮಾಡಿ ಕಟ್ಟಿದ್ದೀವಿ. ಅದಕ್ಕೆ ಯಾವನ್ಗೆ ಯಾಕೆ ಅಬ್ಜೆಕ್ಷನ್ ಇರಬೇಕು ಅದನ್ನು ಹೇಳ್ತೀವಿ. ಲಡಾಖದ್ದು ಕೇಳ್ತಾರೆ ಗ್ಯಾರಂಟಿ, ಲಡಾಖದ್ದು ಕೇಳಿದ್ರೆ ಉತ್ತರ ಕೊಡ್ತೀವಿ. ನಾವು ಕೇಳ್ಬೋದು, ಇದು ಕಷ್ಟವಾದ ಕೇಳಕ್ಕೆ ಅವ್ರನ್ನ. ಉಗುರ್ ಪ್ರಾಂತ್ಯದಲ್ಲಿ ಮುಸ್ಲಿಂ, ನಮ್ಗೆ ಇಲ್ಲಿ ಮುಸ್ಲಿಂ ಏನೋ ಪಾಕಿಸ್ತಾನದ ದೊಡ್ಡ ಮುಸ್ಲಿಂದು ರಾಷ್ಟ್ರದ ರಕ್ಷಕನಾಗಿ ಬಂದು ಕೇಳ್ತಾ ಇದೀಯಲ್ಲಪ್ಪ, ನಿಮ್ಮ ದೇಶದೊಳಗಡೆ ಉಗುರ್ ಪ್ರಾಂತ್ಯದಲ್ಲಿ ನಡೀತಿರೋದು ಏನು? ಅಲ್ಲೇನು 10 ಲಕ್ಷ ಜನರನ್ನ ಕ್ಯಾಂಪಲ್ಲ ಕೂರಿಸಿದಿರಿ ಚೈನಾನಲ್ಲಿ ಅಂತ ನಾವು ಕೇಳ್ಬೋದು. ಕೇಳ್ತಾರೋ ಇಲ್ವೋ ಗೊತ್ತಿಲ್ಲ. ಈ ಭೇಟಿಯಲ್ಲಿ ಹೇಳ್ಬೋದು ಅಥವಾ ಹಾಂಗ್ಕಾಂಗ್, ನೀವು ನಮಗೆ ಹೇಳ್ತೀರಿ ಕ್ಲ್ಯಾಂಪ್ ಡೌನು, ನೀವು ಅಲ್ಲಿ ಹಂಗೆ ಮಾಡಿಬಿಟ್ಟಿದ್ದೀರಿ ಕಾಶ್ಮೀರ್ ಹಿಂಗೆ ಮಾಡಿಬಿಟ್ಟಿದ್ರೆ ಊರ್ನ ಕಾಶ್ಮೀರ್ ಹಾಂಗ್ಕಾಂಗಲ್ಲಿ ಮಾಡಿದ್ರು ಬಡ್ದು ಬಾರ್ಸಾಕ್ತಾ ಇದ್ದೀರಿ. ಅದೇನದು ಟಿಬೆಟ್ ಏನು? ನಮಗೆ ಕೇಳಕ್ಕೆ ಜಾಗ ಇಲ್ವಾ? 1000 ಇದೆ, ನಾವು ಕೇಳ್ತೀವಿ. ಒಳ್ಳೆ ಕಥೆ ಆಯ್ತಲ್ಲ, ಹಂಗಾಗಿ ಕೇಳೋದೆಲ್ಲ ಬಿಟ್ಬಿಟ್ಟು ಸುಮ್ಮನೆ ಇಬ್ಬರು ದೊಡ್ಡ ರಾಜ್ಯಗಳು ಹೊಂದ್ಕೊಂಡು ಚೆನ್ನಾಗಿ ಮುಂದಕ್ಕೆ ಹೋದರೆ ಏಷ್ಯಾ ಉಪಖಂಡ ಶಾಂತಿಯಿಂದನೂ ಇರುತ್ತೆ, ಸಮೃದ್ಧಿಯಿಂದನೂ ಇರುತ್ತೆ. ಅದು ಬಿಟ್ಟು ಚಿಲ್ಲರೆ ರಾಜಕಾರಣ ಮಾಡಿದ್ರೆ ಏನು, ಇಬ್ಬರೂ ಒಬ್ರನ್ನೊಬ್ಬರು ಏನು ಎದುರಿಸ್ಕೊಂಡು ಏನೋ ಮಾಡ್ಬಿಡ್ತಾರೆ ಅಂತ ಏನು ಮಾಡೋಕ್ಕಾಗಲ್ಲ, ಇಬ್ರಿಗೂ ಏನಾಗಲ್ಲ. ಅದು ನಾನು ಹೇಳ್ತೀನಿ, ನಾವು ಅದೇನು ಮಾಡ್ತೀರಾ ಮಾಡ್ಕೊಂಡು ನಾವು ಬಡ್ದಾಕ್ಬಿಡ್ತೀವಿ ನಿಮ್ಮಂತ, ನಾವು ಅನ್ನೋ ಸ್ಟೇಜಲ್ಲೂ ಇಲ್ಲ, ಅವ್ರದ್ದು ಏನು ಮಾಡ್ಬಿಡ್ತಾರೆ ನಿಮ್ಮನ್ನು ಚಚ್ಚಾಕ್ಬಿಡ್ತೀವಿ ನಾವು ಅಂತ ಅವ್ರು ಹೇಳೋ ಸ್ಟೇಜಲ್ಲೂ ಇಲ್ಲ. ಈ ಮಧ್ಯೆ ನಮ್ಮ ರಾಷ್ಟ್ರಪತಿಗಳು ಕೂಡ ಮೈಸೂರಿಗೆ ಬಂದಿದ್ದಾರೆ, ಅಲ್ಲಿ ಜಯಚಾಮರಾಜೇಂದ್ರ ಒಡೆಯರದ್ದು ಶತಾಬ್ದಿ ಕಾರ್ಯಕ್ರಮಕ್ಕೆ ಬಂದು ದರ್ಬಾರ್ ಹಾಲ್ನಲ್ಲಿ ಬಂದು ಏನೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ರಾಜಮನ್ ತಂದವರೆಲ್ಲ ಅವ್ರನ್ನೆಲ್ಲ ಸ್ವಾಗತಿಸಿದ್ದಾರೆ. ನಾಳೆನೂ ಮೈಸೂರಲ್ಲಿ ಇರ್ತಾರಂತೆ, ಹಲವಾರು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ.